ಸೊ ಸಿಂಪಲ್ ಸಿಂಪಲ್ ಆಗಿರುವಂತ ಈ ರೀತಿ ವಿಡಿಯೋಸ್ನ ಕ್ರಿಯೇಟ್ ಮಾಡಿ ಫ್ರೆಂಡ್ಸ್ ಲಕ್ಷ ಲಕ್ಷ ಗಟ್ಟಲೆ ದುಡ್ಡನ್ನ ಗಳಿಸ್ತಿದ್ದಾರೆ. ಓಕೆ ಫ್ರೆಂಡ್ಸ್, ನೋಡ್ತಾರೆ ಇವಾಗ ನಾನು ಯೂಟ್ಯೂಬ್ ಅಲ್ಲಿ ಇದ್ದೀನಿ. ಇಲ್ಲಿ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ಗಾಡ್ ಹೆಲ್ಪ್ಸ್ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಇದಕ್ಕೆ 58,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಓಕೆ, ಸೊ ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದಾರೆ, ತುಂಬಾನೇ ಸಿಂಪಲ್ ಆಗಿರುವಂತ ಇವರು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ಸಿಂಪ್ಲಿ ಫ್ರೆಂಡ್ಸ್ ಇದ್ರ ಮೇಲೆ ಮೌಸ್ ಅನ್ನ ಹೋವರ್ ಮಾಡಿದರೆ, ಸೊ ಸಿಂಪ್ಲಿ ಫ್ರೆಂಡ್ಸ್ ಇವರು ಇಲ್ಲಿ ಕೋಡ್ಸ್ ಅನ್ನ ಬರ್ತಿದ್ದಾರೆ. ಸೊ ನೋಡ್ತಾರ ಫ್ರೆಂಡ್ಸ್, ಬ್ಯಾಕ್ಗ್ರೌಂಡ್ ಅಲ್ಲಿ ಜಸ್ಟ್ ಒಂದು ವಿಡಿಯೋ ಇದೆ. ಆನಂತರ ಫ್ರೆಂಡ್ಸ್ ಇಲ್ಲಿ ಇವರು ಗಾಡ್ ಮೆಸೇಜಸ್ ಅನ್ನ ಬರ್ತಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ತಾರ ಎಷ್ಟೊಂದು ಸಿಂಪಲ್ ಆಗಿರುವಂತಹ ವಿಡಿಯೋ ಫ್ರೆಂಡ್ಸ್ ಇವರು ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೋಸ್ಟ್ ಪಾಪ್ಯುಲರ್ ವಿಡಿಯೋಸ್ ಅಲ್ಲಿ ಇಲ್ಲಿ ಹೋಗಿ ನೋಡೋದಾದ್ರೆ, ಸೊ ಇಲ್ಲಿ ವ್ಯೂಸ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಇವರಿಗೆ ಬರ್ತದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಮೋಸ್ಟ್ ಪಾಪ್ಯುಲರ್ ವಿಡಿಯೋಸ್ ನಾವು ನೋಡೋಣ. ಸೊ ಇಲ್ಲಿ ನೋಡ್ತಾರ ಫ್ರೆಂಡ್ಸ್ ನೀವು ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತದೆ. ಸೊ ಇಲ್ಲಿ ನೋಡ್ತಾರ ಫ್ರೆಂಡ್ಸ್ ಇದಕ್ಕೆ 1.7 million ವ್ಯೂಸ್ ಬಂದಿದೆ. ಸೊ ಇದು 200,000 ವ್ಯೂಸ್ ಬಂದಿದೆ, 100,000 ವ್ಯೂ ಇದೆ. ಇಲ್ಲಿ ನೋಡ್ತಾರ ಫ್ರೆಂಡ್ಸ್ ಅದು 50,000 ವ್ಯೂಸ್ ಇದೆ. ಓಕೆ, ನೆಕ್ಸ್ಟ್ ನೋಡ್ತಾರ ಫ್ರೆಂಡ್ಸ್ ಅದು 43,000 ವ್ಯೂಸ್ ಇದೆ, 42,000 ವ್ಯೂಸ್ ಇದೆ. ಆಲ್ಮೋಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡೋದಾದ್ರೆ ಮಿನಿಮಮ್ ಫ್ರೆಂಡ್ಸ್ ಇವರಿಗೆ 30,000-40,000 ವ್ಯೂಸ್ ಅನ್ನ ನೋಡಕ್ ಸಿಗುತ್ತೆ. ಓಕೆ, ಸೊ ಯೋಚನೆ ಮಾಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟೊಂದು ಇವರು ಇಲ್ಲಿ ದುಡ್ಡನ್ನು ಗಳಿಸ್ತಿದ್ದಾರೆ ಅಂತ. ಸೊ ಇವತ್ತು ಫ್ರೆಂಡ್ಸ್ ನಾನು ನಿಮ್ಗೆ ಹೇಳ್ತೀನಿ, ಹೇಗೆ ನೀವು ಕೂಡ ಇದೇ ರೀತಿ ಒಂದು ವಿಡಿಯೋಸನ್ನು ಕ್ರಿಯೇಟ್ ಮಾಡೋದು, ಇವ್ರ ಥರನೇ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ನೀವು ಹೇಗೆ ಇವ್ರ ಥರ ದುಡ್ಡನ್ನು ಗಳಿಸ್ಬೋದು ಅಂತ ಹೇಳ್ತೀನಿ. ಸೊ ಇದೇ ರೀತಿ ಫ್ರೆಂಡ್ಸ್ ನಿಮಗೆ ಸಿಕ್ಕಾಪಟ್ಟೆ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಸೊ ಸಿಂಪಲ್ ಸಿಂಪಲ್ ಆಗಿರುವಂಥ ಈ ರೀತಿ ವಿಡಿಯೋಸ್ನ ಕ್ರಿಯೇಟ್ ಮಾಡಿ ಫ್ರೆಂಡ್ಸ್ ಲಕ್ಷ ಲಕ್ಷ ಗಟ್ಟಲೆ ದುಡ್ಡನ್ನು ಗಳಿಸ್ತಿದ್ದಾರೆ. ಓಕೆ, ಸೊ ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ನೋಡೋಣ ಹೇಗೆ ನೀವು ಕೆಲಸ ಮಾಡೋದು ಅಂತ. ಸೊ ಇವಾಗ ಫ್ರೆಂಡ್ಸ್ ನಮಗೆ ಕಂಟೆಂಟ್ ಬೇಕಾಗುತ್ತೆ. ಸೊ ಕಂಟೆಂಟ್ಗೋಸ್ಕರ ಫ್ರೆಂಡ್ಸ್ ನೀವೇನು ಮಾಡಿ, ಸಿಂಪ್ಲಿ ಇನ್ಸ್ಟಾಗ್ರಾಮಲ್ಲಿ ಬನ್ನಿ. ಇನ್ಸ್ಟಾಗ್ರಾಮಲ್ಲಿ ಬಂದು ಫ್ರೆಂಡ್ಸ್ ಸರ್ಚ್ ಅಲ್ಲಿ ನೋಡ್ತಾರ ಫ್ರೆಂಡ್ಸ್ ಸೈನ್ ಅಂತ ಕೊಟ್ಟಿದೆ, ಗಾಡ್ಸ್ ಮೆಸೇಜ್ ಟುಡೇ ಅಂತ ಕೊಟ್ಟಿದೆ. ಸೊ ನೋಡ್ತಾರ ಫ್ರೆಂಡ್ಸ್ ಇವಾಗ ನನ್ನ ಮುಂದೆ ಇದೊಂದು ನನಗೆ ಚಾನಲ್ ಸಿಕ್ಕಿದೆ. ಓಕೆ, ಸೊ ಇದೊಂದು ಪೇಜ್ ಇದೆ. ಸೊ ಇಲ್ಲಿ ನೋಡ್ತಾರ ಫ್ರೆಂಡ್ಸ್ ಇದರಲ್ಲಿ ಎಷ್ಟು ಫಾಲೋವರ್ಸ್ ಇದ್ದಾರೆ, 150,000 ಫ್ರೆಂಡ್ಸ್, ಅಂದರೆ 150,000 ಜನ ಫಾಲೋವರ್ಸ್ ಇದ್ದಾರೆ. ಸೊ ಇದರಿಂದ ನಮ್ಗೆ ಏನರ್ಥ ಆಗುತ್ತೆ, ಈ ರೀತಿಯಾದಂಥ ಮೆಸೇಜಸ್ಸಲ್ಲಿ ಈ ರೀತಿಯಾದಂಥ ಕಂಟೆಂಟಲ್ಲಿ ಜನರಿಗೆ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಓಕೆ, ಸೊ ಹಾಗಾಗಿ ಫ್ರೆಂಡ್ಸ್ ನಾವು ಈ ಕ್ಯಾಟಗರಿನ ಸೆಲೆಕ್ಟ್ ಮಾಡಿದ್ದೀವಿ, ಯಾಕಂದರೆ ತುಂಬ ಜನ ಇದ್ದಾರೆ ಫ್ರೆಂಡ್ಸ್ ಈ ರೀತಿ ಮೆಸೇಜಸ್ ಆಗಿರ್ಬೋದು, ಈ ರೀತಿ ಕಂಟೆಂಟನ್ನು ಅವರು ನೋಡೋಕೆ ಇಷ್ಟಪಡ್ತಾರೆ. ಓಕೆ, ಸೊ ಇದ್ರ ನಮಗೆ ಕ್ಲಿಯರ್ ಆಗಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ಗೆ ಏನು ಮಾಡಬೇಕಾಗುತ್ತೆ, ಸೊ ನೋಡ್ತಾ ಇದ್ರೆ ನಿಮ್ಮ ಮುಂದೆ ಎಷ್ಟೊಂದು ಕಂಟೆಂಟ್ ಇದೆ. ಸೊ ಇವಾಗ ಫ್ರೆಂಡ್ಸ್ ಸಿಂಪ್ಲಿ ನೀವು ಇದೇನು ಬರೆದಿದ್ದಾರಲ್ಲ, ಇದನ್ನೇ ಫ್ರೆಂಡ್ಸ್ ನೀವು ಯೂಸ್ ಮಾಡ್ಬೋದು. ಮೊಬೈಲ್ ಫೋನಲ್ಲಿ ಫ್ರೆಂಡ್ಸ್ ಒಂದು ಅಪ್ಲಿಕೇಶನ್ ಬರುತ್ತೆ, ನೀವು ಅದನ್ನು ಯೂಸ್ ಮಾಡ್ಕೊಂಡ್ರೆ ಸಿಂಪ್ಲಿ ಫ್ರೆಂಡ್ಸ್ ನೀವೇನು ಮಾಡ್ಬೋದು, ಇದನ್ನು ಕಾಪಿ ಮಾಡ್ಬೋದು. ಇಲ್ಲಿರೋ ಟೆಕ್ಸ್ಟನ್ನು ಕಾಪಿ ಮಾಡ್ಬೋದು. ಸೊ ಇವಾಗ ಫ್ರೆಂಡ್ಸ್ ಇಲ್ಲಾಂದ್ರೆ ನೀವೇನು ಮಾಡ್ಬೋದು, ಸಿಂಪ್ಲಿ ಫ್ರೆಂಡ್ಸ್ ನೀವು ಕೈಯಿಂದನೇ ಇದೆಲ್ಲ ಮೆಸೇಜ್ನೆಲ್ಲ ಟೈಪ್ ಮಾಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಒಂದು ಮೆಸೇಜನ್ನು ತಗೋತಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾರೆ ಇದು ಚಿಕ್ಕ ಮೆಸೇಜ್ ಇದೆ. ಸೊ ನಾನು ಈ ಮೆಸೇಜನ್ನು ಅಲ್ಲಿಂದ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಅವಾಗ ನಮ್ಮ ಕಂಟೆಂಟ್ ಸಿಗಿದೆ. ಕಂಟೆಂಟ್ ಸಿಕ್ಕ ನಂತರ ಫ್ರೆಂಡ್ಸ್ ಇವಾಗ ವಿಡಿಯೋಸನ್ನು ಹೇಗೆ ಕ್ರಿಯೇಟ್ ಮಾಡೋದು. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವರು ಹೀಗೆ ವಿಡಿಯೋಸನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ನೋಡ್ತಾರೆ ಈ ರೀತಿ ವಿಡಿಯೋಸನ್ನು ನಾವು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಸೊ ಸಿಡಿಯೋ ಫ್ರೆಂಡ್ಸ್ ಮುಂದೆ ಹೋಗೋ ಮುಂಚೆ ಇಲ್ಲ ನಿಮ್ಮ ಜೊತೆ ಒಂದು ಪ್ಲಾಟ್ಫಾರ್ಮ್ನ ಶೇರ್ ಮಾಡ್ತಾ ಇದ್ದೀನಿ, ರೀಲೆವೆಲ್ ಅಂತ. ಸೊ ನೀವು ಎಲ್ಲರೂ ಕೇಳಿದ್ರೆ ಫ್ರೆಂಡ್ಸ್ ಅನ್ಅಕಾಡೆಮಿ ಅಂತ. ಸೊ ಅನ್ಅಕಾಡೆಮಿ ದೊರೆದಿದ್ದು ರೀಲೆವೆಲ್ ಅಂತ ಪ್ಲಾಟ್ಫಾರ್ಮ್ ಇದೆ. ಸೊ ಬೇಸಿಕಲಿ ಫ್ರೆಂಡ್ಸ್ ಅದು ಯಾರು ಜಾಬನ್ನು ಸರ್ಚ್ ಮಾಡ್ತಾರೆ, ಸೊ ಅವ್ರಿಗೋಸ್ಕರ ಫ್ರೆಂಡ್ಸ್ ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ವಿದಿನ್ 15 ಡೇಸಲ್ಲಿ 100% ಜಾಬ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ಮಾಡಬೇಕಾಗುತ್ತೆ, ಮೊದಲಿಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಲಿಂಕ್ ಮೇಲೆ ಬಂದು ಕ್ಲಿಕ್ ಮಾಡಿ, ಇಲ್ಲಿಂದ ರಿಜಿಸ್ಟರ್ ಆಗಿ ಫ್ರೀಲಿ ರಿಜಿಸ್ಟ್ರೇಷನ್ ಇದೆ. ರಿಜಿಸ್ಟರ್ ಆದ ನಂತರ ಫ್ರೆಂಡ್ಸ್ ನಿಮಗೆ ಸಿಂಪಲ್ ಆಗಿ ಒಂದು ಟೆಸ್ಟ್ ಅನ್ನು ಕೊಡಬೇಕಾಗುತ್ತೆ. ಟೆಸ್ಟ್ ಕೂಡ ಫ್ರೀ ಇಲ್ಲಿದೆ. ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ಟೆಸ್ಟ್ ಸಿಗುತ್ತೆ. ನಿಮಗೆ ಯಾವ ಫೀಲ್ಡಲ್ಲಿ ಹೋಗಬೇಕಂತ ಅನ್ಕೊಂಡಿರ್ತಾರ ಆ ಫೀಲ್ಡನ್ನು ಸೆಲೆಕ್ಟ್ ಮಾಡಿ ಇಲ್ಲಿಂದ ಟೆಸ್ಟ್ ಅನ್ನು ಕೊಡಿ. ಟೆಸ್ಟ್ ಕ್ಲಿಯರ್ ಆದ ನಂತರ ಫ್ರೆಂಡ್ಸ್ ವಿದಿನ್ 15 ಡೇಸಲ್ಲಿ ನಿಮಗೆ ಜಾಬ್ ಸಿಗುತ್ತೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಇಲ್ಲಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಅವಶ್ಯಕತೆಲ್ಲ, ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದ್ರೆ ಅಂತ ನೋಡಿದಿಲ್ಲ, ಕಾಲೇಜಿಂದ ನೀವು ಕಂಪ್ಲೀಟ್ ಮಾಡಿದ್ರೆ ಅಂತ ನೋಡಿದಿಲ್ಲ. ಸೊ ಇಲ್ಲಿ ಫ್ರೆಂಡ್ಸ್ ಇವೊಂದು ನಿಮ್ಮ ಡಿಗ್ರಿ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಫ್ರೆಂಡ್ಸ್ ನೀವು ನಿಮ್ಮ ಸ್ಕಿಲ್ಲನ್ನು ಪ್ರೂವ್ ಮಾಡಿ. ಓಕೆ, ಸೊ ಇಲ್ಲಿ ನೀವು 18 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಸಾಕು ಫ್ರೆಂಡ್ಸ್ ನಿಮಗೆ ಅಪ್ಲೈ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿ ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ, ಜಸ್ಟ್ ಫ್ರೆಂಡ್ಸ್ ನಿಮಗೆ ನಿಮ್ಮ ಸ್ಕಿಲ್ಲನ್ನು ಪ್ರೂವ್ ಮಾಡಬೇಕಾಗುತ್ತೆ. ಓಕೆ, ನಿಮಗೆ ಟೆಸ್ಟನ್ನು ಕ್ಲಿಯರ್ ಮಾಡಿ, ಟೆಸ್ಟ್ ಕ್ಲಿಯರ್ ಮಾಡಿದ ನಂತರ ಫ್ರೆಂಡ್ಸ್ ನಿಮಗೆ 100% ಜಾಬ್ ಸಿಗುತ್ತೆ. ಇಲ್ಲಿ ನೋಡ್ತಾರೆ ರೀಸೆಂಟ್ ಆಗಿ ಫ್ರೆಂಡ್ಸ್ ಇವರಿಗೆಲ್ಲರೂ ಇಲ್ಲಿ ಜಾಬ್ ಸಿಕ್ಕಿದೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ದೊಡ್ಡ ದೊಡ್ಡ ಕಂಪನೀಸ್ ಅಲ್ಲಿ ಜಾಬ್ ಸಿಗುತ್ತೆ. ಕ್ರೆಡ್ ಆಗಿರ್ಬೋದು, 1MG ಇದೆ, ಅರ್ಬನ್ ಕಂಪನಿ ಇದೆ, ಮೀಶೋ, ಯಾತ್ರಾ, ಪೇಟಿಎಂ, ಅಪ್ಗ್ರೇಡ್, ಈ ರೀತಿ ಫ್ರೆಂಡ್ಸ್ ನಿಮಗೆ ದೊಡ್ಡ ದೊಡ್ಡ ಕಂಪನೀಸ್ ಅಲ್ಲಿ ನೋಡೋಕೆ ಸಿಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ನೋಡಿದ್ರೆ ಟೋಟಲ್ ಫ್ರೆಂಡ್ಸ್ 2,000ಕ್ಕಿಂತ ಜಾಸ್ತಿ ಜಾಬ್ ಅಪರ್ಚುನಿಟಿ ನಿಮಗೆ ನಡೆಸುತ್ತೆ. 200ಕ್ಕಿಂತ ಜಾಸ್ತಿ ಕಂಪನೀಸ್ ಇದೆ. ಇಲ್ಲಿ ಸ್ಯಾಲರಿ ಬಗ್ಗೆ ಮಾತಾಡಿದ್ರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ CTC up to 40 lakh ಅಂತಿದೆ. ಓಕೆ, ಇಲ್ಲಿ ಫ್ರೆಂಡ್ಸ್ ನಿಮಗೆ ವರ್ಷಕ್ಕೆ 40 ಲಕ್ಷ ಸ್ಯಾಲರಿ ಇರುವಂತ ಜಾಬ್ಸ್ ಅನ್ನ ಫ್ರೆಂಡ್ಸ್ ನಿಮ್ಮಿಂದ ಪಡಿಬಹುದು. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ಯಾರು ಜಾಬ್ ಸರ್ಚ್ ಮಾಡ್ತಾರೆ ಡೆಫಿನೆಟ್ ಇದನ್ನ ಚೆಕ್ಔಟ್ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಓಕೆ, ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಗೂಗಲ್ ಡಾಕ್ಸ್ ಅನ್ನು ಓಪನ್ ಮಾಡಿದ್ದೀನಿ. ಸಿಂಪ್ಲಿ ನೀವು ಗೂಗಲಲ್ಲಿ ಬಂದು docs.google.com ಅಂತ
ಓಕೆ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಏನು ಮಾಡ್ಬೋದು ಅಂದರೆ ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ಹೇಳಿದ್ರೆ ಸಾಕು, ಅದು ಇಲ್ಲಿ ಆಟೋಮೆಟಿಕ್ ಆಗಿ ಟೈಪ್ ಆಗುತ್ತೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಇಲ್ಲಿ ಮೆಸೇಜಸ್ಸನ್ನು ಬರಿಬೋದು. ಓಕೆ, ಸೊ ನೋಡ್ತಾರೆ ಫ್ರೆಂಡ್ಸ್, ಇಲ್ಲಿಗೆ ಇವಾಗ ನಾನು ಮೆಸೇಜನ್ನು ಬರೆದಿದ್ದೀನಿ. ಸೊ ಸಿಂಪ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನಾನು ನೋಡ್ತೀನಿ, ಸಿಂಪ್ಲಿ ಇದು ಫಸ್ಟ್ ಒಂದು ಲೈನ್ನ ತೊಗೋತೀನಿ. ಓಕೆ, ಸೊ ಇಲ್ಲಿಂದ ನಾನು ನೋಡ್ತಾರೆ ಈ ಒಂದು ಫಸ್ಟ್ ಲೈನ್ ತೊಗೋತೀನಿ. ಸೊ ಇದನ್ನು ತೊಗೊಂಡು ಕಾಪಿ ಮಾಡ್ತೀನಿ. ಸೊ ಇವಾಗ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡೋಕ್ಕೋಸ್ಕರ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇವಾಗ ಫ್ರೆಂಡ್ಸ್ ನಾವು ಎಡಿಟಿಂಗ್ ಮಾಡೋಕ್ಕೆ, ಸೊ ಇಲ್ಲಿ ನಾನು ಕ್ಯಾನ್ವಾ ಯೂಸ್ ಮಾಡ್ತಿದ್ದೀನಿ. ಸೊ ನೀವು ಯಾವ್ದು ಬೇಕಾದ್ರೂ ಸಾಫ್ಟ್ವೇರ್ನ ಯೂಸ್ ಮಾಡ್ಬೋದು. ಸೊ ನಿಮ್ಮ ಮೊಬೈಲ್ ಫೋನಲ್ಲಿ ಫ್ರೆಂಡ್ಸ್ ನಾವು ಆಗಲೇ ಹೇಳಿದ್ದೀನಿ ಕೈನ್ ಮಾಸ್ಟರ್ನ ಕೂಡ ನೀವು ಯೂಸ್ ಮಾಡೋದು. ಸೊ ಇದು ಫ್ರೀಯಲ್ಲಿದೆ. ಓಕೆ, ಸೊ ಇಲ್ಲಿ ನೋಡ್ತಾರೆ ಇವಾಗ ಸಿಂಪ್ಲಿ ಫ್ರೆಂಡ್ಸ್ ನಾವು ನೋಡೋಣ ಈ ಕ್ಯಾನ್ವಾದಲ್ಲಿ ಬಂದಂತರ ಇಲ್ಲಿ ನೋಡ್ತಾರೆ ವಿಡಿಯೋ ಅಂತ ನಿಮಗೆ ಆಪ್ಷನ್ ನೋಡಕ್ಕೆ ಸಿಗುತ್ತಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಇದು ಓಪನ್ ಆಗಿದೆ, ರೈಟ್. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಮ್ಗೆ ಮಾಡಬೇಕಾಗುತ್ತೆ, ಮೊದಲಿಗೆ ಬ್ಯಾಕ್ಗ್ರೌಂಡ್ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾ ಬ್ಯಾಕ್ಗ್ರೌಂಡ್ ಅನ್ನು ತೊಗೊಂಡಿದ್ದೀನಿ. ಸೊ ಸಿಂಪ್ಲಿ ಫ್ರೆಂಡ್ಸ್ ನಿಮಗೆ ಬಂದು ನೇಚರ್ ಅಂತ ತೊಗೋಬಹುದು. ಓಕೆ, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇದು ನೇಚರ್ ಅಂತ ಇದೆ, ಆಪ್ಷನ್ ನಿಮಗೆ ನೋಡಕ್ಕೆ ಸಿಗುತ್ತೆ. ಸೊ ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ನಾನು ನೇಚರ್ ಅಂತ ತೊಗೋತಿದ್ದೀನಿ. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಎಷ್ಟೊಂದು ನಿಮಗೆ ಇಲ್ಲಿ ನೇಚರ್ ರಿಲೇಟೆಡ್ ಇಲ್ಲಿ ಇಮೇಜಸ್ ಅಥವಾ ವಿಡಿಯೋಸ್ ನೋಡಕ್ಕೆ ಸಿಗ್ತಾ ಇದೆ. ಓಕೆ, ಸೊ ಇಲ್ಲಿ ನೋಡ್ತಾರೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಾಂದ್ರೆ ಫ್ರೆಂಡ್ಸ್ ನೀವು ಸಿಂಪ್ಲಿ ಇಲ್ಲಾಂದ್ರೆ ನೀವೇನು ಮಾಡ್ಬೋದು, ಸಿಂಪ್ಲಿ ಫ್ರೆಂಡ್ಸ್ ಗೂಗಲಲ್ಲಿ ಬನ್ನಿ, ಗೂಗಲಲ್ಲಿ ಬಂದು ಇಲ್ಲಿ ನೋಡ್ತಾರೆ ಸಿಂಪ್ಲಿ pixabay.com ಅಂತ ಒಂದು ವೆಬ್ಸೈಟ್ ಇದೆ. ಸೊ ಇದರಲ್ಲಿ ಬಂದರೆ ಫ್ರೆಂಡ್ಸ್ ನಿಮಗೆ ಫ್ರೀಯಲ್ಲಿ ಕಾಪಿರೈಟ್ ಫ್ರೀ ಇಮೇಜಸ್ ಹಾಗೂ ನಿಮಗೆ ವಿಡಿಯೋಸ್ ಸಿಗುತ್ತೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ ವಿಡಿಯೋ ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಸ್ವಲ್ಪ ಕಾಮ್ ಆಗಿರುವಂಥದ್ದು ವಿಡಿಯೋಸನ್ನು ಸೆಲೆಕ್ಟ್ ಮಾಡಿ, ಯಾಕಂದ್ರೆ ನೀವು ಇಲ್ಲಿ ಫ್ರೆಂಡ್ಸ್ ಗಾಡ್ ಮೆಸೇಜಸ್ಸನ್ನು ಬರೀತಿದ್ದಾರೆ. ಓಕೆ, ಸೊ ಇಲ್ಲಿ ಹಿಂದೆ ಬಿಲ್ಡಿಂಗ್ ಇರೋದು, ಪಾರ್ಟಿ ನಡೆಯುವಂಥದ್ದು ವಿಡಿಯೋಸ್ ಆಗಲಿ ಇಮೇಜಸ್ ಆಗಲಿ ಯೂಸ್ ಮಾಡೋಕೆ ಹೋಗಬೇಡಿ. ನೇಚರ್ ರಿಲೇಟೆಡ್ ಇಲ್ಲಿ ವಿಡಿಯೋಸನ್ನು ನೀವು ಯೂಸ್ ಮಾಡ್ಬೋದು. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನೀವು ಸಿಂಪ್ಲಿ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಲಿಂದ ಸಿಂಪ್ಲಿ ಫ್ರೀ ಇಮೇಲ್ ಕ್ಲಿಕ್ ಮಾಡಿದ್ರೆ ಫ್ರೀ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನೇನು ಮಾಡ್ತೀನಿ, ಸಿಂಪ್ಲಿ ಮತ್ತೆ ಕ್ಯಾನ್ವಾದಲ್ಲಿ ಬರ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ನಿಮಗೆ ಇದು ವಿಡಿಯೋ ಚೆನ್ನಾಗಿ ಅನಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ಇದನ್ನು ಯೂಸ್ ಮಾಡ್ಬೋದು. ಓಕೆ, ಇಲ್ಲ ನಿಮಗೆ ಇದು ವಿಡಿಯೋ ಬೇಕು ಅಂತಂದರೆ ಇದೇ ವಿಡಿಯೋ ಬೇಕು ಅಂದರೆ ನೀವೇನು ಮಾಡ್ಬೋದು, ಸೊ ಸಿಂಪ್ಲಿ ಫ್ರೆಂಡ್ಸ್ ಇದರಲ್ಲಿ ಬನ್ನಿ, ಬಂದಂತರ ಅಪ್ಲೋಡ್ ಅಂತ ನಿಮಗೆ ಒಂದು ಸೆಕ್ಷನ್ ನೋಡೋಕೆ ಸಿಗುತ್ತೆ. ಸೊ ಇದರಲ್ಲಿ ಬಂದು ಫ್ರೆಂಡ್ಸ್ ನೀವು ಅಪ್ಲೋಡ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಇಲ್ಲಿಂದ ಫ್ರೆಂಡ್ಸ್ ನೀವು ಡೌನ್ಲೋಡ್ ಮಾಡ್ಕೊಂಡಂಥ ವಿಡಿಯೋ ಇದರಲ್ಲಿ ಅಪ್ಲೋಡ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಇದು ಅಪ್ಲೋಡ್ ಆಗ್ತದೆ. ಸೊ ನೋಡ್ತಾರೆ ಫ್ರೆಂಡ್ಸ್ ಇದು ಅಪ್ಲೋಡ್ ಆಗಿದೆ. ಸೊ ಸಿಂಪ್ಲಿ ಫ್ರೆಂಡ್ಸ್ ನಾನು ಇದನ್ನು ಡ್ರ್ಯಾಗ್ ಮಾಡಿ ರೀತಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾರೆ ಲೆಂತ್ ಏನಿದೆಲ್ಲ ಫ್ರೆಂಡ್ಸ್, ನೀವು 5 ಸೆಕೆಂಡ್ ಲೆಂತ್ ಅನ್ನು ಇಟ್ಕೊಳ್ಳಿ. ಸೊ ಪ್ರತಿಯೊಂದು ಕ್ಲಿಪ್ಪಿನ ಫ್ರೆಂಡ್ಸ್ ನೀವು 5 ಸೆಕೆಂಡ್ವರೆಗೂ ನೀವು ಲೆಂತ್ ಅನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿ. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮ್ಗೆ ಇದರಲ್ಲಿ ಟೆಕ್ಸ್ಟ್ ಅನ್ನು ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಟೆಕ್ಸ್ಟ್ ಫ್ರೆಂಡ್ಸ್ ನಾವು ಆಲ್ರೆಡಿ ನೋಡಿದಿರ, ನಾ ಇದರಲ್ಲಿ ಕಾಪಿ ಮಾಡ್ಕೊಂಡಿದ್ವಿ. ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ಸಿಂಪ್ಲಿ ಪೇಸ್ಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಮಾಡ್ತೀನಿ ಇವಾಗ ಇದನ್ನು ಫಸ್ಟ್ ಲೈನ್ ಮಾತ್ರ ಫ್ರೆಂಡ್ಸ್ನಲ್ಲಿಂದ ಕಾಪಿ ಮಾಡ್ಕೋತಿದ್ದೀನಿ ಈ ರೀತಿ. ಇದನ್ನು ಕಾಪಿ ಮಾಡ್ತೀನಿ. ಕಾಪಿ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಮತ್ತೆ ನಾನು ಕ್ಯಾನ್ವಾದಲ್ಲಿ ಬರ್ತೀನಿ. ಕ್ಯಾನ್ವಾದಲ್ಲಿ ಬಂದು ಫ್ರೆಂಡ್ಸ್ ಇಲ್ಲಿ ಟೆಕ್ಸ್ಟ್ ಅಂತ ನಿಮಗೆ ಆಪ್ಷನ್ ನೋಡಕ್ಕೆ ಸಿಗುತ್ತೆ ನೋಡಿ. ಸೊ ಇದರ ಮೇಲೆ ಬಂದು ನೀವು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ ಟೆಕ್ಸ್ಟ್ ಫಾಂಟ್ ಸ್ಟೈಲ್ ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ನಾನು ಸಿಂಪ್ಲಿ ಆ್ಯಡ್ ಹೆಡ್ಡಿಂಗ್ ಅಂತ ನಿಮಗೆ ಆಪ್ಷನ್ ಇದೆಲ್ಲ, ಇದ್ರ ಮೇಲೆ ಬಂದು ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾರೆ ಇದು ಬಂದಿದೆ. ಸೊ ಇಲ್ಲಿ ಸಿಂಪ್ಲಿ ಫ್ರೆಂಡ್ಸ್ ನೀವು ಆಗಲೇ ಟೆಕ್ಸ್ಟ್ ಏನು ಕಾಪಿ ಮಾಡಿದ್ರಲ್ಲ ಅದು ಇಲ್ಲಿ ಪೇಸ್ಟ್ ಮಾಡಿ ಈ ರೀತಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ನೀವು ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡ್ತಾರೆ ಈ ರೀತಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ರೆಂಡ್ಸ್ ನಿಮ್ಮಿಂದ ಇದರ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ಕಲರ್ ಸೆಕ್ಷನ್ ಇದೆ. ಇಲ್ಲಿ ನೋಡ್ತಾರೆ ನಿಮ್ಗೆ ಯಾವ ಕಲರ್ ಬೇಕು ನೀವು ಅದನ್ನು ಕಲರ್ ಇಲ್ಲಿಂದ ಚೇಂಜ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇದು ಸ್ವಲ್ಪ ಅಷ್ಟು ಕ್ಲಿಯರ್ ಆಗಿ ಕಾಣುತ್ತಿಲ್ಲ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇನು ಮಾಡ್ತೀನಿ, ಸಿಂಪ್ಲಿ ಇಲ್ಲಿ ಎಲಿಮೆಂಟ್ಸ್ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಬರ್ತಿದ್ದೀನಿ. ಎಲಿಮೆಂಟ್ಸ್ ಇಲ್ಲಿ ಬಂದಂತರ ಇಲ್ಲಿ ಶೇಪ್ಸ್ ಅಂತ ಇದೆಲ್ಲ, ನಾ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಮಗೆ ಒಂದು ಶೇಪನ್ನು ತೊಗೊಳೋಣ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ನಾನು ಇವಾಗ ಈ ಶೇಪನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಫ್ರೆಂಡ್ಸ್ ಇದು ಕಲರ್ ಏನಿಲ್ಲ, ನಾನು ಅದನ್ನು ಬ್ಲ್ಯಾಕ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಇದನ್ನು ಸ್ವಲ್ಪ ನಾನು ಡ್ರ್ಯಾಗ್ ಮಾಡ್ತಿದ್ದೀನಿ ಈ ರೀತಿ ನೋಡ್ತಾರೆ. ಈ ರೀತಿ ನಾನು ಡ್ರ್ಯಾಗ್ ಮಾಡೋಣ. ಸೊ ಇದ್ರೆ ಫ್ರೆಂಡ್ಸ್ ಸ್ವಲ್ಪ ಇದು ಹೈಲೈಟ್ ಆಗುತ್ತೆ. ಓಕೆ, ಸೊ ನೋಡ್ತಾರೆ ಫ್ರೆಂಡ್ಸ್ ಇದು ಹೈಲೈಟ್ ಆಗಿದೆ. ಸೊ ಇವಾಗ ಫ್ರೆಂಡ್ಸ್ ಏನು ಮಾಡ್ತೀನಿ, ಇದ್ರದ್ದು ಒಪೆಸಿಟಿ ಏನಿಲ್ಲ ಫ್ರೆಂಡ್ಸ್ ಸ್ವಲ್ಪ ನಾನು ಕಡಿಮೆ ಮಾಡ್ತಿದ್ದೀನಿ ಈ ರೀತಿ. ಓಕೆ, ಸೊ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಇದು ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ಅಂತ. ಓಕೆ, ಸೊ ನೋಡಿ ಫ್ರೆಂಡ್ಸ್ ಇವಾಗ ಇದು ಕ್ಲಿಯರ್ ಆಗಿ ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಿದೆ. ಸೊ ಇದಕ್ಕೆ ಫ್ರೆಂಡ್ಸ್ ನೀವು ಬೇಕಾದರೆ ಅನಿಮೇಷನ್ಸನ್ನು ಆ್ಯಡ್ ಮಾಡ್ಬೋದು. ಸೊ ನೋಡ್ತಾರೆ ಅನಿಮೇಷನ್ಸ್ ಅಂತ ಇದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ ಅನಿಮೇಷನ್ ಬೇಕು ನೀವು ಅನಿಮೇಷನನ್ನು ಯೂಸ್ ಮಾಡ್ಬೋದು. ಸೊ ನೋಡ್ತಾರೆ ಫ್ರೆಂಡ್ಸ್ ಈ ರೀತಿ ಅನಿಮೇಷನ್ ಬರುತ್ತೆ, ಈ ರೀತಿ ಅನಿಮೇಷನ್ ಬರುತ್ತೆ ಇಲ್ಲಿ ನೋಡ್ತಾರೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ್ದು ಬೇಕು ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ಫ್ರೆಂಡ್ಸ್ ನಾನು ಟೈಪ್ ರೈಟರ್ ಅನಿಮೇಷನನ್ನು ಯೂಸ್ ಮಾಡ್ತಿದ್ದೀನಿ.
ಪೇಸ್ಟ್ ಮಾಡ್ತೀನಿ. ಸೊ ನೋಡ್ತಾರ ಈ ರೀತಿ ನಾನು ಪೇಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಸ್ವಲ್ಪ ಇದನ್ನು ದೊಡ್ಡದಾಗಿ ಮಾಡೋಣ. ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಮತ್ತೆ ನಾನು ಇಲ್ಲಿಂದ ಎಲಿಮೆಂಟ್ಸ್ಲ್ಲಿ ಹೋಗ್ತೀನಿ. ನೆಕ್ಸ್ಟ್ ಇದನ್ನು ಶೇಪನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ನಾವು ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಮಾಡೋಣ. ನೆಕ್ಸ್ಟ್ ಇಲ್ಲಿಂದ ಒಪ್ಯಾಸಿಟಿನ ಇದನ್ನು ಚೇಂಜ್ ಮಾಡ್ತಿದ್ದೀನಿ. ಸೊ ಈ ರೀತಿ ಫ್ರೆಂಡ್ಸ್ ನೋಡಿದ್ರೆ ನಾನು ಒಪ್ಯಾಸಿಟಿ ಈ ರೀತಿ ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇದು ಸೈಜನ್ನು ನಾವು ಅಡ್ಜಸ್ಟ್ ಮಾಡೋಣ ಈ ರೀತಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ವೈಟ್ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇದು ಎಫೆಕ್ಟ್ಸಲ್ಲಿ ಹೋಗೋಣ. ಎಫೆಕ್ಟ್ಸಲ್ಲಿ ಹೋಗಿ ಶ್ಯಾಡೋ ಸೆಲೆಕ್ಟ್ ಮಾಡ್ತೀನಿ. ಬ್ಯಾಕ್ ಸೆಲೆಕ್ಟ್ ಮಾಡೋಣ. ಓಕೆ ಸೊ ಇವಾಗ ನೋಡ್ತಾರೆ ಫ್ರೆಂಡ್ಸ್ ಇದು ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಏನು ಮಾಡ್ಬೋದು, ಇದಕ್ಕೆ ಅನಿಮೇಷನನ್ನು ಆ್ಯಡ್ ಮಾಡಿ. ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮ್ಗೆ ಯಾವ ಅನಿಮೇಷನ್ ಬೇಕು ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ಓಕೆ ನಿಮ್ಗೆ ಯಾವ್ದು ಬೇಕಾಗುತ್ತೆ ನೀವು ಅದನ್ನು ಯೂಸ್ ಮಾಡಿ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಾನು ಇದನ್ನು ಬೇಕಾದ್ರೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಓಕೆ ಸೊ ಇದೇ ರೀತಿ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಮಿನಿಮಮ್ ಫ್ರೆಂಡ್ಸ್ಲಿ 2 ರಿಂದ 3 ನಿಮಿಷದ ವೀಡಿಯೋನ ರೆಡಿ ಮಾಡಿ. ತುಂಬ ಲಾಂಗು ಬೇಡ ಫ್ರೆಂಡ್ಸ್, 2 ನಿಮಿಷ ಇನಫ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾರೆ ನೀವು ಬೇಕಾದ್ರೆ ಬಂದು ನೋಡಿ. ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವರು ಎಷ್ಟು ಲಾಂಗ್ ವೀಡಿಯೋ ಮಾಡ್ತಾರೆ, 1 ನಿಮಿಷ 2 ನಿಮಿಷ ಎಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ 2 ನಿಮಿಷವರೆಗೆ ಇರುವಂಥ ವೀಡಿಯೋಸ್ ಇದೆ. ಓಕೆ ಸೊ ಈ ರೀತಿ ಫ್ರೆಂಡ್ಸ್ ನೀವೇನು ಮಾಡಬೇಕಾಗುತ್ತೆ, ಸೇಮ್ ಪ್ರೊಸೆಸನ್ನು ಫಾಲೋ ಮಾಡಿ 2 ನಿಮಿಷವರೆಗೆ ಇರುವಂಥ ವೀಡಿಯೋಸ್ನ ಫಾಲೋ ಮಾಡಿ. ಓಕೆ ಸೊ ಇಲ್ಲಿ ನಿಮಗೆ ಕಂಟೆಂಟ್ ಸಿಗುತ್ತೆ. ಇಲ್ಲಿ ನೋಡ್ತಾರೆ ಎಷ್ಟೊಂದಿದೆ ಕಂಟೆಂಟ್ ಅಂತ. ಸೊ ಇದೇ ರೀತಿ ಪೇಜಸ್ ನಿಮಗೆ ತುಂಬ ಸಿಗುತ್ತೆ ಫ್ರೆಂಡ್ಸ್. ಓಕೆ ಇನ್ಸ್ಟಾಗ್ರಾಮಲ್ಲಿ, ಗೂಗಲಲ್ಲಿ ನೀವು ಹೋಗಿ ಸರ್ಚ್ ಮಾಡಿದ್ರೆ ಸಾಕು ನಿಮಗೆ ಈ ರೀತಿ ಮೆಸೇಜಸ್ ತುಂಬ ಸಿಗುತ್ತೆ. ಸೊ ಸಿಂಪ್ಲಿ ಫ್ರೆಂಡ್ಸ್ ನೀವು ಅದನ್ನು ಯೂಸ್ ಮಾಡ್ಕೋಬಹುದು. ರೈಟ್ ಸೊ ಫ್ರೆಂಡ್ಸ್ ನಿಮಗೆ ಫ್ರೀ ಮ್ಯೂಸಿಕ್ ಬೇಕು ಅಂತಂದ್ರೆ ನೀವು ಸಿಂಪ್ಲಿ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ, ಗೂಗಲಲ್ಲಿ ಬಂದು ಯೂಟ್ಯೂಬ್ ಆಡಿಯೋ ಲೈಬ್ರರಿ ಅಂತ ಸರ್ಚ್ ಮಾಡಿ. ಸೊ ಇದು ಯೂಟ್ಯೂಬ್ ದೊರೆದಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾರೆ ಇದು ಯೂಟ್ಯೂಬ್ ಇದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಸಿಕ್ಕಾಪಟ್ಟೆ ಇಲ್ಲಿ ಮ್ಯೂಸಿಕ್ ಸಿಗುತ್ತೆ ಫ್ರೀ. ಇಲ್ಲಿ ನಿಮಗೆ ಯಾವ್ದು ಬೇಕೋ ಆ ಜಾನರ್ದು ಫ್ರೆಂಡ್ಸ್ ನೀವು ಮ್ಯೂಸಿಕ್ನ ತಗೋಬಹುದು. ಇಲ್ಲಿ ನಿಮಗೆ ಸೌಂಡ್ ಎಫೆಕ್ಟ್ಸ್ ಕೂಡ ಸಿಗುತ್ತೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ಮ್ಯೂಸಿಕ್ಸನ್ನು ಆ್ಯಡ್ ಮಾಡ್ಬೋದು. ಓಕೆ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಸಿಂಪ್ಲಿ ಏನು ಮಾಡಿ ಇಲ್ಲಿಂದ ಮ್ಯೂಸಿಕ್ನ ಇಲ್ಲಿ ಅಪ್ಲೋಡ್ ಮಾಡಿ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಮ್ಯೂಸಿಕ್ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ಸಿಂಪ್ಲಿ ಫ್ರೆಂಡ್ಸ್ನಲ್ಲಿ ಆಡಿಯೋ ಮೇಲೆ ಬರ್ತಾಯಿದ್ದೀನಿ. ಸೊ ಆಡಿಯೋ ಮೇಲೆ ಬಂದು ಫ್ರೆಂಡ್ಸ್ ಇಲ್ಲಿ ಮ್ಯೂಸಿಕ್ಸ್ ಅನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿಂದ ನಾನು ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ತೀನಿ ಇವಾಗ. ಸೊ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಇಲ್ಲಿ ಮ್ಯೂಸಿಕ್ ಅಪ್ಲೋಡ್ ಆಗ್ತದೆ. ಸಿಂಪ್ಲಿ ಫ್ರೆಂಡ್ಸ್ ಮ್ಯೂಸಿಕ್ನ ತಂದು ಈ ರೀತಿ ಏನು ಮಾಡಿ ಡ್ರ್ಯಾಗ್ ಮಾಡಿ. ಓಕೆ ಸೊ ನೋಡ್ತಾರೆ ಫ್ರೆಂಡ್ಸ್ ಈ ರೀತಿ ನೀವು ಇಲ್ಲಿಂದ ಮ್ಯೂಸಿಕ್ ಅನ್ನು ಆ್ಯಡ್ ಮಾಡ್ಬೋದು. ರೈಟ್ ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ಸ್ವಲ್ಪ ಚೆನ್ನಾಗಿರೋ ಮ್ಯೂಸಿಕ್ ಅನ್ನು ಆ್ಯಡ್ ಮಾಡಿ, ಸ್ವಲ್ಪ ಕಾಮ್ ಆಗಿರೋ ಅಂತ ಮ್ಯೂಸಿಕ್ ಅನ್ನು ಆ್ಯಡ್ ಮಾಡಿ. ಓಕೆ ಸೊ ನಿಮಗೆ ಗೊತ್ತಾಗಿದೆ ಫ್ರೆಂಡ್ಸ್ ಯಾವ ರೀತಿ ಇಲ್ಲಿ ಮ್ಯೂಸಿಕ್ ಅನ್ನು ಆ್ಯಡ್ ಮಾಡೋದು ಅಂತ. ಸೊ ಇಲ್ಲಿ ಸ್ಟೈಲ್ ಕಂಪ್ಲೀಟ್ ಆದ ಫ್ರೆಂಡ್ಸ್ ಸಿಂಪ್ಲಿ ನೀವು ಏನು ಮಾಡಿ ಇಲ್ಲಿ ಶೇರ್ ಅಂತ ನಿಮಗೆ ಆಪ್ಷನ್ ಹುಡುಕ್ ಸಿಗುತ್ತೆ ನೋಡಿ. ಇದರ ಮೇಲೆ ಬಂದು ಕ್ಲಿಕ್ ಮಾಡಿ, ಇಲ್ಲಿಂದ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಡೌನ್ಲೋಡ್ ಅಂತ. ಸೊ ಸಿಂಪ್ಲಿ ಫ್ರೆಂಡ್ಸ್ ಇದರ ಮೇಲೆ ಬಂದು ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ನಿಮಗೆ ನೋಡ್ತಾರೆ ಇದನ್ನು ನೀವು ಡೌನ್ಲೋಡ್ ಮಾಡಬಹುದು. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಇದು ಡೌನ್ಲೋಡ್ ಆಗ್ತಿದೆ. ಓಕೆ ಸೊ ನೋಡ್ತಾರೆ ಫ್ರೆಂಡ್ಸ್ ಇಲ್ಲಿಗೆ ನಮ್ದು ಇದು ವಿಡಿಯೋ ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ಈ ವಿಡಿಯೋನ ತೊಗೊಂಡು ಯೂಟ್ಯೂಬಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಿ. ಸೊ ನೋಡ್ತಾರೆ ಫ್ರೆಂಡ್ಸ್ ಇವಾಗ ನಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಸಿಂಪ್ಲಿ ಅಪ್ಲೋಡ್ ಅಂತ ಆಪ್ಷನ್ ನಿಮಗೆ ನೋಡಿ ಸಿಗುತ್ತಲ್ಲ, ಇದರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಅಪ್ಲೋಡ್ ವಿಡಿಯೋ ಅಂತ ಆಪ್ಷನ್ ಇಲ್ಲ, ಇದರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಾರೆ ಫ್ರೆಂಡ್ಸ್ ಇವಾಗ ನೀವು ಇಲ್ಲಿಂದ ವಿಡಿಯೋನ ಅಪ್ಲೋಡ್ ಮಾಡಬಹುದು. ಸೊ ಸಿಂಪ್ಲಿ ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ವಿಡಿಯೋನ ಅಪ್ಲೋಡ್ ಮಾಡಿ. ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ವಿಡಿಯೋನ ಅಪ್ಲೋಡ್ ಮಾಡಿ, ಹಾಂ ಇಲ್ಲಿ ಫ್ರೆಂಡ್ಸ್ ವಿಡಿಯೋ ಅಪ್ಲೋಡ್ ಆದ ನಂತರ ಇಲ್ಲಿನೊಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಇದೆ, ಅದೇನೆಂದರೆ SEO. ಸೊ ಇಲ್ಲಿ ನೀವು ವಿಡಿಯೋಗೆ ಹೇಗೆ SEO ಮಾಡೋದು ಅಂತ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ನಿಮಗೆ ಒಂದು ವೆಬ್ಸೈಟ್ ಬಗ್ಗೆ ಹೇಳ್ತಾಯಿದ್ದೀನಿ. ಸೊ ವೆಬ್ಸೈಟ್ ಯಾವುದಂದ್ರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ HSuperTools.com ಅಂತ. ಗೂಗಲ್ ಬಂದು ಫ್ರೆಂಡ್ಸ್ ನೀವು HSuperTools.com ಅಂತ ಟೈಪ್ ಮಾಡಿ ನಿಮ್ಮ ಮುಂದೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾರೆ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ಟೂಲ್ಸ್ ನೋಡೋಕೆ ಸಿಗುತ್ತೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಒಂದು ಟೂಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದ್ಯಾವುದಂದ್ರೆ ಯೂಟ್ಯೂಬ್ ಕೀವರ್ಡ್ ಟೂಲ್ ಅಂತ. ಓಕೆ ಇಲ್ಲಿ ನೋಡ್ತಾರೆ ಇವಾಗ ಫ್ರೆಂಡ್ಸ್ ಏನು ನೋಡೋಣ, ಯೂಟ್ಯೂಬ್ ಕೀವರ್ಡ್ ಟೂಲ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೀವು ಕೀವರ್ಡ್ ಅನ್ನು ಹೇಗೆ ರಿಸರ್ಚ್ ಮಾಡೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಏನು ಕೊಡ್ತಿದ್ದೀನಿ, ಗಾಡ್ ಮೆಸೇಜ್ ಟುಡೇ ಅಂತ ಕೊಡ್ತೀನಿ. ಓಕೆ ಸೊ ನೋಡ್ತಾರೆ ಫ್ರೆಂಡ್ಸ್ ನಾನು ಈ ರೀತಿ ಸಿಂಪ್ಲಿ ಗಾಡ್ ಮೆಸೇಜ್ ಟುಡೇ ಅಂತ ಕೊಡ್ತೀನಿ. ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ಲಿ ಸಿಂಪ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಾರೆ ಫ್ರೆಂಡ್ಸ್ ನಾನು ಆಲ್ರೆಡಿ ಇದರಲ್ಲಿ ಲಾಗಿನ್ ಆಗಿದ್ದೀನಿ. ಸೊ ನೀವು ಕೂಡ ಲಾಗಿನ್ ಆಗಬೇಕಾಗುತ್ತೆ, ಫ್ರೀಯಲ್ಲಿ ಇದೆ, ಯಾವುದೇ ರೀತಿ ನಿಮಗೆ ದುಡ್ಡು ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೋಡ್ತಾರೆ ಫ್ರೆಂಡ್ಸ್ ಟೋಟಲ್ ಆಗಿ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ಸರ್ಚ್ ವ್ಯಾಲ್ಯೂ ಎಷ್ಟಿದೆ, 1,90,000 ಜನ ಫ್ರೆಂಡ್ಸ್ ಇದನ್ನ ಸರ್ಚ್ ಮಾಡ್ತಾರೆ. ಸೊ ಇಲ್ಲಿ ನೀವು ಡಿಫಿಕಲ್ಟಿ ನೋಡ್ತಾರೆ ಫ್ರೆಂಡ್ಸ್ ಮೀಡಿಯಂ ಇದೆ, ಅಂದರೆ ಫ್ರೆಂಡ್ಸ್ ಇದು ತುಂಬ ಒಳ್ಳೆಯದು. ಎಷ್ಟು ಮೀಡಿಯಂ ಹಾಗೂ ಈಸಿ ಇರುತ್ತಲ್ಲ ಅಷ್ಟು ಬೇಗ ಫ್ರೆಂಡ್ಸ್ ನೀವು ಈ ಕೀವರ್ಡ್ಸ್ ಮೇಲೆ ನಿಮ್ಮ ಚಾನಲ್ ಏನಿಲ್ಲ, ಐ ಮೀನ್ ವಿಡಿಯೋ ರ್ಯಾಂಕ್ ಆಗುತ್ತೆ. ಓಕೆ ಸೊ ನೋಡ್ತಾರೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಕೀವರ್ಡ್ಸ್ ಬಂದಿದೆ. ಓಕೆ ಗಾಡ್ ಮೆಸೇಜ್ ಟುಡೇ ಅಂತಿದೆ, ಗಾಡ್ ಮೆಸೇಜ್ ಫಾರ್ ಮೀ ಟುಡೇ ಅಂತಿದೆ, ಗಾಡ್ ಮೆಸೇಜಸ್ ಫಾರ್ ಯು ಟುಡೇ ಅಂತ ಬಂದಿದೆ. ಸೊ ಇದೆಲ್ಲ ಕೀವರ್ಡ್ಸನ್ನು ಫ್ರೆಂಡ್ಸ್ ನೀವು ಯೂಸ್ ಮಾಡಲೇಬೇಕು. ಸೊ ಇದನ್ನು ಫ್ರೆಂಡ್ಸ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮದು ವಿಡಿಯೋನೆಲ್ಲ ಫ್ರೆಂಡ್ಸ್ ಬೇಗ ರ್ಯಾಂಕ್ ಆಗುತ್ತೆ, ಬೇಗ ವ್ಯೂಸ್ ಬರುತ್ತೆ. ಓಕೆ ಇಲ್ಲಿ ನೆಕ್ಸ್ಟ್ ಫ್ರೆಂಡ್ಸ್ ನೀವು ಏನು ಮಾಡೋದು,
ಇದನ್ನು ಕಾಪಿ ಮಾಡ್ಕೊಳ್ಳಿ. ಇದನ್ನು ನಾನು ಸಿಂಪ್ಲಿ ಫ್ರೆಂಡ್ಸ್ ಇವಾಗ ಕಾಪಿ ಮಾಡಿರ್ತೀನಿ ಸುಲಭದ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಕಾಪಿ ಆಗಿದೆ. ಕಾಪಿ ಆದ ನಂತರ ನಿಮ್ಮ ಯೂಟ್ಯೂಬ್ ಚಾನಲ್ಲಿ ಫ್ರೆಂಡ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ಫ್ರೆಂಡ್ಸ್ ಅದ್ರ ಮೇಲೆ ವೀಡಿಯೋ ಮಾಡಿದ್ದೀನಿ, ಹೇಗೆ ಕೀವರ್ಡ್ಸನ್ನು ಆ್ಯಡ್ ಮಾಡ್ತಾರೆ, ಡಿಸ್ಕ್ರಿಪ್ಷನ್ ಹೇಗೆ ಆ್ಯಡ್ ಮಾಡ್ತಾರೆ ಅಂತ. ಸೊ ಅದೆಲ್ಲ ಫ್ರೆಂಡ್ಸ್ ಇವಾಗ ನಾನು ಹೇಳ್ತಾ ಕೂತ್ಕೊಳ್ಳೋದಿಲ್ಲ, ಯಾಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದು ನಿಮಗೆ ಗೊತ್ತಿರಲಿಲ್ಲ ಅಂದರೆ ನಂದು ಯೂಟ್ಯೂಬ್ ಚಾನಲ್ ಇದೆ, ಬೇರೆ ಚಾನಲ್ ಇದೆ. ಸೊ ಅದರಲ್ಲಿ ಹೋಗಿ ನೀವು ನೋಡ್ಬೋದು. ಸೊ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ದೀನಿ, ಹೇಗೆ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಥಂಬ್ನೇಲ್ಸ್ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ದೀನಿ, ಹಾಗೂ ಹೇಗೆ ನೀವು ಇಲ್ಲಿ ಡಿಸ್ಕ್ರಿಪ್ಷನ್ ಹಾಗೂ ಟ್ಯಾಗ್ಸ್ ಅನ್ನು ಕೊಡೋದು ಅಂತ ಕೂಡ ಹೇಳಿದ್ದೀನಿ. ಸೊ ಅದನ್ನು ಹೋಗಿ ನೀವು ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಿಮಗೆ ಗೊತ್ತಾಗಿದೆ ಹೇಗೆ ಎಸ್ಇಒ ಮಾಡೋದು, ಹೇಗೆ ಕೀವರ್ಡ್ಸ್ ಅನ್ನು ಯೂಸ್ ಮಾಡ್ತೀರಾ ಅಂತ. ಇಲ್ಲಿ ನೋಡಿ, ನೀವು ಯಾವಾಗ ಈ ಕೆಲಸ ಸ್ಟಾರ್ಟ್ ಮಾಡ್ತಿರಲ್ಲ ನಿಮಗೆ ಇವತ್ತಿಂದಲೇ ಅರ್ನಿಂಗ್ ಆಗೋದಿಲ್ಲ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಆನಂತರ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಆಗುತ್ತೆ. ಬಟ್ ಇಲ್ಲಿ ಫ್ರೆಂಡ್ಸ್ ನಿಮ್ದು ಅರ್ನಿಂಗ್ಸ್ ಅನ್ನು ಡಬಲ್ ಮಾಡೋಕ್ಕೆ, ಹಾಗೂ ಇಲ್ಲಿ ನಿಮಗೆ ಬೇಗ ಅರ್ನಿಂಗ್ ಆಗೋಕ್ಕೋಸ್ಕರ ಇದರಲ್ಲಿ ಫ್ರೆಂಡ್ಸ್ ನೀವು ಅಫಿಲೇಟ್ ಮಾರ್ಕೆಟಿಂಗ್ ಅನ್ನು ಮಾಡಬಹುದು. ಸೊ ಅಫಿಲೇಟ್ ಮಾರ್ಕೆಟಿಂಗ್ ಅನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲ ನಿಮಗೆ ಒಂದು ಮಾರ್ಕೆಟ್ ಪ್ಲೇಸ್ ಹೇಳ್ತೀನಿ, ಇದೊಂದು ಅಫಿಲೇಟ್ ಮಾರ್ಕೆಟ್ ಪ್ಲೇಸ್ ಇದೆ, ಕ್ಲಿಕ್ ಬ್ಯಾಂಕ್ ಅಂತ. ಸೊ ಆಲ್ರೆಡಿ ಫ್ರೆಂಡ್ಸ್ ನಾ ಇದ್ರ ಮೇಲೆ ವೀಡಿಯೋ ಮಾಡಿದ್ದೀನಿ, ಅದ್ರಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ. ಇಲ್ಲಿ ಬಂದು ಫ್ರೆಂಡ್ಸ್ ನಿಮ್ಮ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ. ಸೊ ಇಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ಕ್ಲಿಕ್ ಬ್ಯಾಂಕ್ ಅಲ್ಲಿ ಇದೊಂದು ಅಫಿಲೇಟ್ ಮಾರ್ಕೆಟ್ ಪ್ಲೇಸ್ ಇದೆ. ಇಲ್ಲಿ ನಿಮಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನು ನೋಡೋಕೆ ಸಿಗುತ್ತೆ. ಸೊ ನೋಡ್ತಾರೆ ಫ್ರೆಂಡ್ಸ್, ಇಲ್ಲಿ ಬೇರೆ ಬೇರೆ ಕ್ಯಾಟಗರಿ ಮೇಲೆ ನಿಮಗೆ ಇಲ್ಲಿ ಪ್ರಾಡಕ್ಟ್ ನೋಡೋಕೆ ಸಿಗುತ್ತೆ. ಸೊ ಇಲ್ಲಿ ಕುಕಿಂಗ್ ಬುಕ್ ಆಗಿರ್ಬೋದು, ಕಂಪ್ಯೂಟರ್ಸ್ ಆಗಿರ್ಬೋದು, ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ಹೆಲ್ತ್ ಅಂಡ್ ನೀಶ್ ಆಗಿರ್ಬೋದು. ಸೊ ಇರ್ತೀವಿ ಫ್ರೆಂಡ್ಸ್, ನೀವು ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನು ಪ್ರಮೋಟ್ ಮಾಡಿದ್ರೆ, ಸೊ ನೀವು ಪ್ರಮೋಟ್ ಮಾಡಿರೋದಂತ ಲಿಂಕ್ ಇಂದ ಯಾರಾದರೂ ಆ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿದಾಗ ನಿಮಗೆ ಕಮಿಷನ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಗಾಡ್ಸ್ ಮೆಸೇಜ್ ಅನ್ನು ಇಲ್ಲಿ ಯೂಸ್ ಮಾಡ್ತಿದ್ದೀವಿ. ಸೊ ಇದೊಂದು ಸ್ಪಿರಿಚುವಲ್ ಕ್ಯಾಟಗರಿ ಬರುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ, ನಾನು ಸ್ಪಿರಿಚುವಲ್ ಏನಿದಿಲ್ಲ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಸಪೋಸ್ ಅನ್ಕೊಳ್ಳಿ ನೀವು ಈ ಪ್ರಾಡಕ್ಟ್ ಪ್ರಮೋಟ್ ಮಾಡ್ತಿದ್ದೀರಾ. ಸೊ ಯಾರಾದರೂ ಬಂದು ಫ್ರೆಂಡ್ಸ್ ನಿಮ್ಮ ಲಿಂಕ್ ಇಂದ ಈ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಎಷ್ಟು ಕಮಿಷನ್ ಸಿಗುತ್ತೆ ಇಲ್ಲಿ ನೋಡ್ತಾರೆ, $17 ನಿಮಗೆ ಕಮಿಷನ್ ಸಿಗುತ್ತೆ. ಓಕೆ, ಸೊ ತುಂಬಾನೇ ಅಮೇಸಿಂಗ್ ಆಗಿರುವಂತಹ ಟ್ರಿಕ್ ಇದೆ. ಸೊ ತುಂಬಾ ಜನ ಆಲ್ರೆಡಿ ಇದು ಯೂಸ್ ಮಾಡ್ತಿದ್ದಾರೆ, ಇದೇ ಅಫಿಲೇಟ್ ಮಾರ್ಕೆಟಿಂಗ್ ಅನ್ನ ಮಾಡ್ತಾರೆ. ನಿಮಗೆ ಡೌಟ್ ಇದ್ರೆ ನೀವು ಹೋಗಿ ನೋಡಬಹುದು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ, ಅವ್ರ ಲಿಂಕ್ ಡಿಸ್ಕ್ರಿಪ್ಷನ್ ಲಿಂಕ್ಸ್ ಇರುತ್ತಲ್ಲ, ಅಲ್ಲಿ ಹೋಗಿ ನೀವು ನೋಡಬಹುದು, ಅವಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ನೋಡ್ತಾರೆ ಫ್ರೆಂಡ್ಸ್, ಇಲ್ಲಿ ಎಷ್ಟೊಂದಿದೆ ಅಂತ. ಸೊ ಇದೇ ರೀತಿ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡಬಹುದು, ರೈಟ್? ಸೊ ಇವಾಗ ಫ್ರೆಂಡ್ಸ್ ಇದು ಹೇಗೆ ಪ್ರಮೋಟ್ ಮಾಡೋದು ಅಂತ ಹೇಳ್ತೀನಿ. ಸೊ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿರುವಂಥ ಪ್ರಾಡಕ್ಟ್ ಅನ್ನು ಸೆಲೆಕ್ಟ್ ಮಾಡಿ, ಪ್ರಾಡಕ್ಟ್ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಹೇಳ್ತೀನಿ. ಸೊ ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ, ಇಲ್ಲಿ ಬಂದು ಕ್ಲಿಕ್ ಮಾಡಿ, ಇಲ್ಲಿಂದ ಗ್ರಾವಿಟಿ ಅಂತ ಆಪ್ಷನ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಗ್ರಾವಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನೋಡ್ತಾರೆ ಇಲ್ಲೇನಾಗುತ್ತೆ, ಜಾಸ್ತಿ ಸೇಲ್ ಆಗುವಂಥದ್ದು ಪ್ರಾಡಕ್ಟ್ ನಿಮ್ಮ ಮುಂದೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಎಷ್ಟು ಜಾಸ್ತಿ ಗ್ರಾವಿಟಿ ಇರುತ್ತಲ್ಲ ಅಷ್ಟು ಫ್ರೆಂಡ್ಸ್ ಈ ಪ್ರಾಡಕ್ಟ್ ಜನ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಅರ್ಥ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾರೆ ಇಲ್ಲಿಂದ ನಿಮಗೆ ಯಾವ ಪ್ರಾಡಕ್ಟ್ ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ, ಇವಾಗ ನಾನು ಇದನ್ನೇ ಸೆಲೆಕ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಓಕೆ, ಸೊ ಇದ್ರ ಮೇಲೆ ಬಂದು ಫ್ರೆಂಡ್ಸ್ ನೋಡಿದ್ರೆ ಪ್ರಮೋಟ್ ಅಂತ ನಿಮಗೆ ಆಪ್ಷನ್ ಹುಡುಕ್ ಸಿಗುತ್ತಲ್ಲ. ಸಿಂಪ್ಲಿ ಫ್ರೆಂಡ್ಸ್ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ, ಇಲ್ಲಿಂದ ಫ್ರೆಂಡ್ಸ್ ನಿಕ್ ನೇಮ್ ಅನ್ನು ಕೊಡಿ. ಸೊ ಇಲ್ಲಿ ನಾನು ನಿಕ್ ನೇಮ್ ಅನ್ನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಕ್ರಿಯೇಟ್ ಹೋಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದೇನಿದೆಲ್ಲ ಫ್ರೆಂಡ್ಸ್, ಇದು ಇಲ್ಲಿಂದ ಅಫಿಲೇಟ್ ಲಿಂಕ್ ಇರುತ್ತೆ. ಓಕೆ, ಸೊ ಈ ಲಿಂಕ್ ಅನ್ನು ಫ್ರೆಂಡ್ಸ್ ನೀವು ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಸಿಂಪ್ಲಿ ಫ್ರೆಂಡ್ಸ್ ನಿಮ್ಮನ್ನು ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸಿಂಪ್ಲಿ ಬಂದು ಕಾಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾರೆ ಇದು ಕಾಪಿ ಆಗಿದೆ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನನ್ನ ಕ್ಲೋಸ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ಈ ಲಿಂಕ್ನಿಂದ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಡಿಸ್ಕ್ರಿಪ್ಷನ್ಲ್ಲಿ ಇದನ್ನು ಪೇಸ್ಟ್ ಮಾಡಿ. ಸೊ ಯಾವಾಗ ನೀವು ಡಿಸ್ಕ್ರಿಪ್ಷನ್ಲ್ಲಿ ಲಿಂಕ್ ಅನ್ನು ಪೇಸ್ಟ್ ಮಾಡ್ತಿರಲ್ಲ, ಆ ಲಿಂಕ್ನಲ್ಲಿ ಬಂದು ಜನ ಕ್ಲಿಕ್ ಮಾಡಿದ ತಕ್ಷಣ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ನಿಮಗೆ ಇಲ್ಲಿ ಕಮಿಷನ್ ಸಿಗುತ್ತೆ, ಅದು $17 ಸಿಗುತ್ತೆ. ಓಕೆ, ಸೊ ಅದಷ್ಟಲ್ದೇ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ ರೆಕರಿಂಗ್ ಕಮಿಷನ್ಸ್ ಕೂಡ ನಿಮಗೆ ಸಿಗುತ್ತೆ. ಅಂದರೆ ಫ್ರೆಂಡ್ಸ್ ಇವಾಗ ಸಪೋಸ್ ಅಂದ್ಕೊಳ್ಳಿ ಆ ಪರ್ಸನ್ ಪ್ರತಿ ತಿಂಗಳು ಇದನ್ನು ಪರ್ಚೇಸ್ ಮಾಡ್ತಾ ಹೋದ್ರೆ ನಿಮಗೆ ಪ್ರತಿ ತಿಂಗಳು ಫ್ರೆಂಡ್ಸ್ ಇಲ್ಲಿ ನಿಮಗೆ ಕಮಿಷನ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ತುಂಬ ಒಳ್ಳೆಯಲ್ಲಿ ಅಫಿಲೇಟ್ ಮಾರ್ಕೆಟಿಂಗ್ನಿಂದ ಕೂಡ ದುಡ್ಡನ್ನು ಗಳಿಸ್ಬೋದು. ಸೊ ಡಿಸ್ಕ್ರಿಪ್ಷನ್ ಅಂದರೆ ನೋಡಿ ಫ್ರೆಂಡ್ಸ್, ಇದು ನಿಮ್ದು ಯೂಟ್ಯೂಬ್ ಚಾನಲ್ ಇದೆಲ್ಲ. ಸೊ ಇದಕ್ಕೆ ಡಿಸ್ಕ್ರಿಪ್ಷನ್ ಹತ್ತಿರ. ಸೊ ಡಿಸ್ಕ್ರಿಪ್ಷನ್ಲ್ಲಿ ಫ್ರೆಂಡ್ಸ್ ನಿಮ್ದು ಲಿಂಕನ್ನು ಕೊಡಿ. ಓಕೆ, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ಗೋಸ್ಕರ ಚಾನಲ್ನ ನಿಮಗೆ ತೊಗೊಂಡಿದ್ದೀನಿ. ಅಂದರೆ ಫ್ರೆಂಡ್ಸ್ ನಿಮಗೂ ಕೂಡ ಕ್ಲಿಯರಾಗಿ ಐಡಿಯಾ ಬರುತ್ತೆ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಏನು, ಹೇಗೆ ಇದು ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ಎಲ್ಲರೂ ನೋಡಿರ್ತಾರೆ, ಇವ್ರ ಚಾನಲ್ ಬಗ್ಗೆ ನಿಮಗೆ ಗೊತ್ತಿದೆ, ತುಂಬ ಚೆನ್ನಾಗಿ ಕಂಟೆಂಟ್ ಅನ್ನ ಇವರು ಪ್ರೊವೈಡ್ ಮಾಡ್ತಾರೆ, ನಿಮಗೆ ತುಂಬ ಚೆನ್ನಾಗಿ ಇಲ್ಲಿಂದ ಮಾಹಿತಿ ಸಿಗುತ್ತೆ ಟೆಕ್ ರಿಲೇಟೆಡ್. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ಇವರೊಂದು ಲಿಂಕ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇದೊಂದು ಮೊಬೈಲ್ ಫೋನ್ ಒಂದು ಲಿಂಕ್ ಕೊಟ್ಟಿದ್ದಾರೆ. ಸೊ ಸಿಂಪ್ಲಿ ಫ್ರೆಂಡ್ಸ್ ಏನು ಮಾಡ್ತೀನಿ ಇವಾಗ, ಈ ಲಿಂಕ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು, ಇವಾಗ ಅಮೆಝಾನ್ ಓಪನ್ ಆಗಿದೆ. ಓಕೆ, ಸೊ ಇವರು ಇಲ್ಲಿ ಅಮೆಝಾನ್ ಅಫಿಲೇಟ್ ಮಾರ್ಕೆಟಿಂಗ್ ಅನ್ನು ಮಾಡ್ತಾರೆ. ಸೊ ಇಲ್ಲಿ ನೀವು ಬಂದು ನೋಡಿದ್ರೆ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ರೆಫರ್
ಎರಡು ವಿಡಿಯೋ ಅಪ್ಲೋಡ್ ಮಾಡಿದೆ ನನಗೆ ಅರ್ನಿಂಗ್ ಆಗುತ್ತೆ ಅಂತ ಅನ್ಕೊಳ್ಳೋ ಹಾಗಿದ್ರೆ ಫ್ರೆಂಡ್ಸ್ ಈ ರೀತಿ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಕನ್ಸಿಸ್ಟೆಂಟ್ ಆಗಿ ನಿಮಗೆ ವರ್ಕ್ ಮಾಡಕ್ಕೆ ಆಗ್ತಿದ್ರೆ ಮಾತ್ರ ಈ ಕೆಲಸನ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನೋಡಿ ಫ್ರೆಂಡ್ಸ್ ಇದು ಒನ್ ಡೇಲಿ ನಿಮಗೆ ದುಡ್ಡು ತಂದು ಕೊಡೋದಿಲ್ಲ. ಸೊ ಈ ರೀತಿ ವರ್ಕ್ ಏನಿರುತ್ತಲ್ಲ ಇದಕ್ಕೆ ಸ್ವಲ್ಪ ನೀವು ಟೈಮ್ ಕೊಡಬೇಕಾಗುತ್ತೆ. ಸೊ ನೀವು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ರೆ ಮಾತ್ರ ಫ್ರೆಂಡ್ಸ್ ನಿಮಗೆ ಇಲ್ಲಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಓಕೆ ಸೊ ಇಲ್ಲಿ ಏನೋ ಮತ್ತೆ ಫ್ರೆಂಡ್ಸ್ ಇದು ಥಂಬ್ನೇಲ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿಂದ ನೋಡ್ತಾರೆ ಫ್ರೆಂಡ್ಸ್ ಇವರು ಯಾವ ರೀತಿ ಥಂಬ್ನೇಲ್ಸ್ನ ಕ್ರಿಯೇಟ್ ಮಾಡಿದಾರಲ್ಲ ನೀವು ಕೂಡ ಫ್ರೆಂಡ್ಸ್ ಇದೇ ರೀತಿ ಥಂಬ್ನೇಲ್ಸ್ನ ಕ್ರಿಯೇಟ್ ಮಾಡಿ ಟೈಟಲ್ಸ್ ಕೂಡ ನೋಡ್ತಾರೆ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಟೈಟಲ್ ಕೊಡೋದು ನಿಮಗೆ ಗೊತ್ತಾಗ್ತಿರಲಿಲ್ಲ ಅಂದರೆ ಸಿಂಪ್ಲಿ ಫ್ರೆಂಡ್ಸ್ ನೀವು ಇದೇ ಟೈಟಲ್ಸ್ನ ಕೂಡ ನೀವು ಯೂಸ್ ಮಾಡ್ಬೋದು, ಯಾವ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಥಂಬ್ನೇಲ್ಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ನೀವು ಕ್ಯಾನ್ವಾನ ಯೂಸ್ ಮಾಡ್ಬೋದು. ಸೊ ನೋಡ್ತಾರೆ ಫ್ರೆಂಡ್ಸ್ ಕ್ಯಾನ್ವಾದಲ್ಲಿ ಬಂದರೆ ಇಲ್ಲಿ ನಿಮಗೆ ಆಪ್ಷನ್ ನೋಡಿ ಸಿಗುತ್ತೆ ಥಂಬ್ನೇಲ್ ಯೂಟ್ಯೂಬ್ ಥಂಬ್ನೇಲ್ಸ್ ಅಂತ. ಸಿಂಪ್ಲಿ ಫ್ರೆಂಡ್ಸ್ ನೀವು ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ನೀವು ಈ ಥಂಬ್ನೇಲ್ಸ್ನ ಯೂಸ್ ಮಾಡೋದು. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ನಿಮಗೆ ಪ್ರೀ ಟೆಂಪ್ಲೇಟ್ಸ್ ಆಲ್ರೆಡಿ ಸಿಗುತ್ತೆ, ಇಲ್ಲಿಂದ ಯಾವ್ದು ಬೇಕು ಅದನ್ನು ಯೂಸ್ ಮಾಡೋದು. ಇಲ್ಲಾಂದ್ರೆ ಫ್ರೆಂಡ್ಸ್ ನೀವು ಸಿಂಪ್ಲಿ ಫ್ರಮ್ ದ ಸ್ಕ್ರಾಚ್ ಇಂದ ಕೂಡ ಸ್ಟಾರ್ಟ್ ಮಾಡಬಹುದು. ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವರು ಯಾವ ರೀತಿ ಥಂಬ್ನೇಲ್ಸ್ನ ಕ್ರಿಯೇಟ್ ಮಾಡಿದ್ರೆ. ಸೊ ಈ ರೀತಿ ಫ್ರೆಂಡ್ಸ್ ನೀವು ಥಂಬ್ನೇಲ್ಸ್ನ ಕ್ರಿಯೇಟ್ ಮಾಡೋದು. ಸೊ ಸಿಂಪ್ಲಿ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಇವಾಗ ಇಲ್ಲಿಂದ ಕ್ಯಾನೋದಲ್ಲಿ ಬಂದು ಫ್ರೆಂಡ್ಸ್ ಇಲ್ಲಿಂದ ನಾನು ಫೋಟೋದಲ್ಲಿ ಬರ್ತಿದ್ದೀನಿ. ಓಕೆ ಸೊ ಫೋಟೋದಲ್ಲಿ ಓಕೆ. ಸೊ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಇಮೇಜಸ್ ಸಿಗುತ್ತೆ, ಇಲ್ಲಿಂದ ಯಾವ್ದು ಇಮೇಜ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಇದನ್ನು ತಗೋತೀನಿ. ಓಕೆ ಸೊ ನೀವು ಸೇಮ್ ಕಾಪಿ ಮಾಡಬೇಕಂತೇನಿಲ್ಲ ಫ್ರೆಂಡ್ಸ್, ಅವರದೇ ನೀವು ಕಾಪಿ ಮಾಡಬೇಕಂತೇನಿಲ್ಲ. ಸೊ ನೋಡ್ತಾರೆ ಫ್ರೆಂಡ್ಸ್ ನಾನು ಈ ರೀತಿ ಇದನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಲ್ಲಿ ಟೈಟಲ್ ಅನ್ನು ಕೊಡೋಣ. ಸೊ ಟೆಕ್ಸ್ಟ್ ಅನ್ನು ಹೇಗೆ ಕೊಡೋದು ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ಬೇರೆ ಯೂಟ್ಯೂಬ್ ಚಾನಲ್ ಬಂದು ನೋಡಿ ಅವ್ರು ಯಾವ ರೀತಿ ಟೆಕ್ಸ್ಟ್ ಅನ್ನು ಕೊಡ್ತಾರೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಇವ್ರೇನು ಮಾಡ್ತಾರೆ, ಇವ್ರ ವಿಡಿಯೋದಲ್ಲಿ ಯಾವ ಮೆಸೇಜಸ್ ಅನ್ನ ಬರೀತಾ ಇದ್ರಲ್ಲ, ಯಾವ ಮೆಸೇಜ್ ಅನ್ನ ಹೇಳ್ತಾ ಇದ್ರಲ್ಲ ಅದರಲ್ಲಿ ಫ್ರೆಂಡ್ಸ್ ಒಂದು ಸ್ಟಾರ್ಟಿಂಗ್ ಒಂದು ಮೆಸೇಜ್ ಅನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದಾರೆ ಥಂಬ್ನೇಲ್ನಲ್ಲಿ. ಓಕೆ ಸೊ ಇಲ್ಲಿ ನೋಡ್ತಾರೆ ಈ ರೀತಿ ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು, ಇದೇ ಸೇಮ್ ಮೆಥಡ್ ಅನ್ನು ನೀವು ಫಾಲೋ ಮಾಡ್ಬೋದು. ಇಲ್ಲ ನಿಮಗೆ ಇನ್ನೂ ಕೆಲವೊಂದಿಷ್ಟು ಬೇರೆ ಬೇರೆ ಕ್ರಿಯೇಟಿವಿಟಿ ಆಗಿ ನಿಮಗೆ ಐಡಿಯಾ ಇದ್ರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಓಕೆ ಸೊ ಇಲ್ಲಿ ಮೇನ್ ನೋಡಿ ಫ್ರೆಂಡ್ಸ್ ನಿಮಗೆ ಉದ್ದೇಶ ಏನಾಗುತ್ತೆ ಥಂಬ್ನೇಲ್ದೇನು ಮೇನ್ ಇಂಪಾರ್ಟೆಂಟ್ ಏನಿದೆ ಅಂದರೆ ನೀವು ಜನರಿಗೆ ಅಟ್ರಾಕ್ಟ್ ಮಾಡಬೇಕು, ಜನ ನೋಡಿದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಆ ರೀತಿ ಫ್ರೆಂಡ್ಸ್ ಇಲ್ಲಿ ಥಂಬ್ನೇಲ್ಸನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ರೈಟ್. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಇಮೇಜಸ್ ಇಲ್ಲಿ ನಿಮಗೆ ಸಿಗಲಿಲ್ಲ ಅಂತ ಅಂದ್ಕೊಳ್ಳಿ, ಇಲ್ಲಿ ನಿಮಗೆ ನೀವೇನು ಮಾಡಿ ಸಿಂಪ್ಲಿ ಗೂಗಲಿಗೆ ಬಂದು ಜೀಸಸ್ ಇಮೇಜಸ್ ಅಂತ ನೀವು ಕೊಟ್ಟರೆ ಸಾಕು, ಗೂಗಲಿಂದ ಫ್ರೆಂಡ್ಸ್ ನಿಮಗೆ ಸಿಕ್ಕಪಟ್ಟೆ ಇಮೇಜಸ್ ಸಿಗುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಮಾಡ್ತೀನಿ ಟೆಕ್ಸ್ಟನ್ನು ಕೊಡೋದೇನು. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾವು ನೋಡೋಣ, ಸಿಂಪ್ಲಿ ಇಲ್ಲಿ ಸೈಡಲ್ಲಿ ನೋಡ್ತಾರೆ ಟೆಕ್ಸ್ಟ್ ಅಂತ ನಿಮಗೆ ಆಪ್ಷನ್ ನೋಡಿ ಸಿಗುತ್ತೆ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ನಾನು ಹೆಡ್ಡಿಂಗನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಟೆಕ್ಸ್ಟನ್ನು ಕೊಡ್ತಿದ್ದೀನಿ. ಓಕೆ ಸೊ ನೋಡ್ತಾರೆ ಫ್ರೆಂಡ್ಸ್ ನಾನು ಇದೊಂದು ಮೆಸೇಜ್ನ ಬರೆದಿದ್ದೀನಿ. ಸೊ ಸೇಮ್ ಇದನ್ನೇ ಮೆಸೇಜ್ನ ಬರೆದಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೀವು ಇದನ್ನೇ ಬರೆಯೋಕೆ ಹೋಗ್ಬಿಟ್ಟು ಸ್ವಲ್ಪ ಕ್ರಿಯೇಟಿವಿಟಿ ಆಗಿ ಬರೀರಿ. ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ಸ್ವಲ್ಪ ನಾವು ಇದನ್ನು ಹೈಲೈಟ್ ಮಾಡೋಣ ಇವಾಗ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ, ಇಲ್ಲಿ ಎಲಿಮೆಂಟ್ಸ್ಲಿ ಬರ್ತೀನಿ, ಎಲಿಮೆಂಟ್ಸಲ್ಲಿ ಬಂದು ಮತ್ತೆ ಫ್ರೆಂಡ್ಸ್ನಲ್ಲಿ ಶೇಪ್ಸಲ್ಲಿ ಹೋಗ್ತಿದ್ದೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ನಾವು ಒಂದು ಶೇಪನ್ನು ತೊಗೊಳೋಣ. ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ನಾನು ಇದನ್ನು ಮಾಡ್ತೀನಿ, ಇದನ್ನು ಬ್ಲ್ಯಾಕ್ ತೊಗೋತಿದ್ದೀನಿ. ಓಕೆ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಒಪೆಸಿಟಿ ಇದನ್ನು ಕಮ್ಮಿ ಮಾಡ್ತಿದ್ದೀನಿ. ಓಕೆ ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಈ ರೀತಿ ಒಪೆಸಿಟಿ ಕಡಿಮೆ ಮಾಡ್ತಿದ್ದೀನಿ. ನೆಕ್ಸ್ಟ್ ಟೆಕ್ಸ್ಟಲ್ಲಿ ಬರೋಣ ಫ್ರೆಂಡ್ಸ್, ಟೆಕ್ಸ್ಟಲ್ಲಿ ಬಂದು ಇದನ್ನು ಫ್ರೆಂಡ್ಸ್ ಚೇಂಜ್ ಮಾಡ್ತಿದ್ದೀನಿ. ಓಕೆ ಸೊ ಇಲ್ಲಿ ನೋಡ್ತಾರೆ ನೆಕ್ಸ್ಟ್ ನಾನು ಎಫೆಕ್ಟ್ಸಲ್ಲಿ ಹೋಗ್ತಿದ್ದೀನಿ, ಎಫೆಕ್ಟ್ಸಲ್ಲಿ ಹೋಗಿ ಶ್ಯಾಡೋನ ಆ್ಯಡ್ ಮಾಡೋಣ. ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಬಂದು ಬ್ಲ್ಯಾಕನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ ಸೊ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಸೊ ಈ ರೀತಿ ಫ್ರೆಂಡ್ಸ್ ಇಲ್ಲಿ ಮೆಸೇಜಸ್ನ ಬರಿಬೋದು. ಇಲ್ಲಾಂದ್ರೆ ನೀವೇನು ಮಾಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ನಾನು ಮಾಡ್ತೀನಿ ಇದನ್ನು ಸೆಲೆಕ್ಟ್ ಮಾಡ್ತೀನಿ, ಸ್ವಲ್ಪ ಇದ್ರ ಒಪೆಸಿಟಿನ ಜಾಸ್ತಿ ಮಾಡ್ತಿದ್ದೀನಿ. ಓಕೆ ಸೊ ನೋಡ್ತಾರೆ ಈ ರೀತಿ ಒಪೆಸಿಟಿ ಜಾಸ್ತಿ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ನೀವು ಕಲರ್ನ ಚೇಂಜ್ ಮಾಡ್ಬೋದು. ಓಕೆ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಈ ಕಲರ್ ಬೇಕು ಅಂದರೆ ನೀವು ಕಲರ್ನ ಇಲ್ಲಿಂದ ಆ್ಯಡ್ ಮಾಡ್ಬೋದು. ಓಕೆ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಇದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರೋವಂಥದ್ದು ಎಕ್ಸ್ಟ್ರಾ ಬರೀರಿ. ಓಕೆ ಎಷ್ಟಾದ ನಂತರ ಫ್ರೆಂಡ್ಸ್ ಸಿಂಪ್ಲಿ ಏನು ಮಾಡಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಆದ ನಂತರ ಈ ರೀತಿ ನಿಮ್ಮ ಯೂಟ್ಯೂಬ್ ಚಾನಲ್ಲಿ ಬಂದು ನಿಮ್ಮ ಥಂಬ್ನೇಲ್ಸ್ ಅಲ್ಲಿ ಅಪ್ಲೋಡ್ ಮಾಡಿ. ಆಲ್ರೆಡಿ ಫ್ರೆಂಡ್ಸ್ ನಾನು ಹೇಳಿದ್ದೀನಿ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡ್ತಾರೆ, ಥಂಬ್ನೇಲ್ಸ್ ಹೇಗೆ ಕ್ರಿಯೇಟ್ ಮಾಡ್ತಾರೆ, ಡಿಸ್ಕ್ರಿಪ್ಷನ್ ಅನ್ನು ಹೇಗೆ ಬರೀತಾರೆ, ಟೈಟಲ್ ಅನ್ನು ಹೇಗೆ ಬರೀತಾರೆ ಅಂತ. ಸೊ ನೀವು ಅದನ್ನು ಹೋಗಿ ವಿಡಿಯೋ ನೋಡಿ, ನನ್ನ ಬೇರೆ ಚಾನಲ್ ಇದೆ. ಸೊ ಅದನ್ನು ನೋಡಿದ ನಂತರ ಫ್ರೆಂಡ್ಸ್ ನಿಮಗೆ ಐಡಿಯಾ ಬರುತ್ತೆ. ಒನ್ ಸೆಕೆಂಡ್ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದೇನೆಂದರೆ ನಾನು ನಿಮಗೆ ಇದೇ ಕಂಟೆಂಟ್ ಮೇಲೆ ವಿಡಿಯೋಗಳನ್ನು ಯಾಕೆ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ಏನಾಗುತ್ತೆ, ನೀವು ಈ ರೀತಿಯ ಕಂಟೆಂಟ್ ಮೇಲೆ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ನಿಮಗೆ ವ್ಯೂಸ್ ಏನಿಲ್ಲ ಫ್ರೆಂಡ್ಸ್, ಬೇರೆ ಕಂಟ್ರಿಯಿಂದ ಬರುತ್ತೆ. ಅಂದರೆ ಟೈರ್ ಒನ್ ಕಂಟ್ರಿಯಿಂದ ನಿಮಗೆ ವ್ಯೂಸ್ ಸಿಗುತ್ತೆ, ಅಮೆರಿಕಾ ಆಗಿರ್ಬೋದು. ಓಕೆ ಸೊ ಈ ರೀತಿ ಫ್ರೆಂಡ್ಸ್ ದೊಡ್ಡ ದೊಡ್ಡ ಟೈರ್ ಒನ್ ಕಂಟ್ರೀಸ್ಗಳಿಂದ ನಿಮಗೆ ವ್ಯೂಸ್ ನೋಡೋಕೆ ಬಂದರೆ ಅಲ್ಲಿಂದ ನಿಮಗೆ ವ್ಯೂಸ್ ಸಿಕ್ಕರೆ ಫ್ರೆಂಡ್ಸ್ ನಿಮ್ಮದು ಸಿ ಬಿ ಸಿ ಜಾಸ್ತಿ ಆಗುತ್ತೆ. ಓಕೆ ಅಂದರೆ ಫ್ರೆಂಡ್ಸ್ ನಿಮಗೆ ದುಡ್ಡು ಜಾಸ್ತಿ ಸಿಗುತ್ತೆ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಾನು ಕನ್ನಡದಲ್ಲಿ ನಾನು ವಿಡಿಯೋಸ್ಗಳನ್ನು ಮಾಡ್ತಿದ್ದೀನಿ. ಓಕೆ